ಸ್ನೇಹಿತರೆ ಒಳ್ಳೆಯ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಪರಿಷ್ಕೃತವಾಗಿರ್ತಕ್ಕಂಥ ಪಠ್ಯಪುಸ್ತಕದ ಗದ್ಯ ಭಾಗ ಎರಡು ಸೀನ ಸೆಟ್ಟರು ನಮ್ಮ ಟೀಚರು ಈ ಗದ್ಯ ಭಾಗದ ಕವಿಯ ಪರಿಚಯ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಮತ್ತು ಭಾಷಾಭ್ಯಾಸದ ಚಟುವಟಿಕೆಯ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ಸೀನ ಶೆಟ್ಟರು ನಮ್ಮ ಟೀಚರು ಈ ಗದ್ಯ ಭಾಗದ ಕವಿಯ ಪರಿಚಯವನ್ನು ತಿಳಿಯೋಣ ಸೀನ ಶೆಟ್ಟರು ನಮ್ಮ ಟೀಚರು ಈ ಗದ್ಯ ಭಾಗವನ್ನು ಬರೆದವ ಲೇಖಕಿ ವಿ ಗಾಯತ್ರಿಯವರು ಇವರು ಹಿರಿಯ ಅಧಿಕಾರಿ ಮಹಿಳಾ ಸಾಮೂಹಿಕ ಅಂದರೆ ಶಿಕ್ಷಣ ಇಲಾಖೆ ಮತ್ತು ಜಲ ಸಂವರ್ಧನೆ ಯೋಜನೆ ನೀರಾವರಿ ಇಲಾಖೆಯಲ್ಲಿ ತಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿದರು ಇವರು ಲೇಖಕ್ಕಿನ್ನೂ ಹೌದು ಅನುವಾದಕ್ಕಿನ್ನೂ ಹೌದು ಇವರು ಬರೆದಂಥ ಪ್ರಮುಖ ಕೃತಿಗಳು ಮಕ್ಕಳ ಸೃಜನಶೀಲ ಕಲಿಕೆಯ ವಿಷಯ ವಸ್ತುವಾದಂತಹ ತುಂಗ ಇರ್ಬೋದು ಆಮೇಲೆ ಜಪಾನಿ ಕಾದಂಬರಿಯ ಕನ್ನಡ ಅನುವಾದ ಆಗಿರ್ತಕ್ಕಂಥ ತೆಥೋಚ ಅನ್ನೋ ಇರ್ಬೋದು ಆಮೇಲೆ ಕರ್ನಾಟಕದಲ್ಲಿ ಸಾವಯವ ಪರಂಪರೆಯ ಕಥನ ಭಾಗ ಒಂದು ಮತ್ತು ಭಾಗ ಎರಡು ಸಹಜ ಅಥವಾ ಸಾವಯವ ರೈತರ ಕೃಷಿ ಮತ್ತು ಬದಕಗಳು ಇನ್ನು ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು ಮತ್ತು ಎಳೆಯರಿಗಾಗಿ ಪರಿಸರ ಹತ್ರ ಬರ್ತದೆ ಇನ್ನು ಪ್ರಸ್ತುತವಾಗಿರ್ತಕ್ಕಂಥ ಈ ಪಾಠವನ್ನು ತುಂಗಾ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಇಷ್ಟು ಕವಿಯ ಪರಿಚಯ ಸೀನಿ ಶೆಟ್ಟರು ನಮ್ಮ ಟೀಚರು ವಿ ಗಾಯತ್ರಿ ಅವರು ಬಂದಂತಹ ಈ ಗದ್ಯ ಭಾಗದ ಅಭ್ಯಾಸದ ಪ್ರಶ್ನೋತ್ತರ ನೋಡೋಣ ಅಭ್ಯಾಸದಲ್ಲಿ ಬರುವ ಮೊದಲನೇ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮಾಂಡವಿ ಟೀಚರ್ ಯಾರನ್ನು ಪರಿಚಯಿಸಿದರು ಮಾಂಡವಿ ಟೀಚರ್ ಯಾರನ್ನು ಪರಿಚಯಿಸಿದರು ಮಾಂಡವಿ ಟೀಚರ್ ಸೀನ ಸೆಟ್ಟರನ್ನು ಪರಿಚಯಿಸಿದರು ಸೀನ ಸೆಟ್ಟರು ಜಮೀನಲ್ಲಿ ಏನನ್ನ ಬೆಳೆಯುತ್ತಿದ್ದರು ಸೀನ ಸೆಟ್ಟರು ಜಮೀನಲ್ಲಿ ಸಾಸಿವೆಯನ್ನು ಬೆಳೆಯುತ್ತಿದ್ದರು ಮಕ್ಕಳು ಏನು ಮಾಡಬೇಕೆಂದು ಗದ್ದೆಗೆ ಇಳಿದರು ಮಕ್ಕಳು ಏನು ಮಾಡಬೇಕೆಂದು ಗದ್ದೆಗೆ ಇಳಿದರು ಕಂಬಳಿ ಗೊಪ್ಪೆ ಮಾಡಬೇಕೆಂದು ಗದ್ದೆಗೆ ಹೇಳಿದರು ಇನ್ನು ಹಾಲನ್ನು ಹಾಲಪ್ಪನ ಕಾಲನ್ನ ಕಾಲನ್ನು ಏನು ಕಚ್ಚಿತು ಹಾಲಪ್ಪನ ಕಾಲನ್ನು ಏನು ಕಚ್ಚಿತು ಅಂದಾಗ ನೀರಾವು ಕಚ್ಚಿತು ಏನ್ರಿ ನೀರಾವು ಕಚ್ಚಿತು ಮನೆಯ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತಿತಗೊಂಡಿತು ಮನೆ ಅಟ್ಟ ಮಕ್ಕಳಿಗಾಗಿ ಗದ್ದೆ ವೀಕ್ಷಣೆಯ ಟವರ್ ಆಗಿ ಪರಿವರ್ತನೆ ಹೊಡೆತು ಇನ್ನು ಸೀನ ಸೆಟ್ಟರ ವೇಷ್ಯ ಹೇಗಿತ್ತು ಇದು ಎರಡು ಮೂರು ವಾಕ್ಯದ ಪ್ರಶ್ನೆ ಸೀನ ಸೆಟ್ಟರ ವೇಷ್ಯ ಹೇಗಿತ್ತು ಸೊಂಟಕ್ಕೆ ಹಳೆಯ ಪಂಚೆ ಒಗೆದ ಚೌಕುಳಿ ಚೌಕುಳಿಯ ಅಂಗಿ ತಲೆಗೆ ಲಪ್ಪಟ್ಟೆ ಸುತ್ತಿಕೊಂಡಿದ್ದರು ಅವರು ಪಂಚೆ ಸುತ್ತುತ್ತಿರುವ ರೀತಿ ಅಭ್ಯಾಸವಿಲ್ಲದೆಂದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆಂದರೆ ಚಡ್ಡಿಗೆ ದೊರೆತ ಪ್ರಾಮುಖ್ಯ ಪಂಚೆಗೆ ಸಿಗದೆ ಅದು ತುಂಬ ಅಮುಖ್ಯನಂತೆ ಮುದ್ರಿ ಕುಳಿತಿತ್ತು ಎರಡನೇ ಪ್ರಶ್ನೆ ದೊಡ್ಡ ತರಗತಿಗಳಿಗೆ ಹೋದಂತೆ ಮಕ್ಕಳು ಏನಾಗುತ್ತಾರೆಂದು ಮಂಡವಿಗೆ ಅಣಿಸಿತು ತಮ್ಮ ನಿಜ ಬದುಕಿನ ಜೊತೆಗಿನ ನಂಟನ್ನು ಕಳೆದುಕೊಂಡು ಬಿಡುತ್ತಾರೆ ಎಂದು ಮಾಂಡವಿಗೆ ಅನಿಸಿತು ಇನ್ನು ಮೂರನೇ ಪ್ರಶ್ನೆ ಮಕ್ಕಳು ಸಸ್ಯ ಕಿತ್ತ ಬಗ್ಗೆ ಹೇಗಿತ್ತು ಮಕ್ಕಳು ಸಸ್ಯ ಕಿತ್ತ ಬಗ್ಗೆ ಹೇಗಿತ್ತು ಮತ್ತ ಮೊದಲು ಮಕ್ಕಳಿಗೆ ತುಂಬ ಸಸಿಗಳನ್ನು ಬುಡ ಸಮೇತ ಕೇಳುವುದು ಸುಲಭವಾಗಿರಲ್ಲ ಅನೇಕ ಸಸ್ಯಗಳನ್ನು ಹಾಳು ಮಾಡಿದರು ಹತ್ತಾರು ಬಾರಿ ಕೆತ್ತು ಕೆತ್ತು ಪ್ರಯತ್ನಿಸಿ ಅವರಿಗೆ ಕೇಳೋದು ಅಭ್ಯಾಸವಾಗಿ ವೇಗವಾಗಿ ಹಿಡಿಯಿತು ಇನ್ನು ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನ ಸೆಟ್ಟರು ಏನು ಹೇಳಿದರು ಹೆದ್ರಬೇಡ ಮಗ ಎಂತ ಆಗೋಲ್ಲ ಅದು ನೀರಾವು ವಿಷದ ಹಾವಲ್ಲ ಒಂದು ಮೀನು ಕಚ್ಚಿದರೆ ಹೊಂಗೋ ಅಷ್ಟೇ ಎಂದು ಹೇಳಿ ಸಮಾಧಾನಪಡಿಸಿದರು ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ಮೂರು ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ ಹಂಗಾರೆ ಸೀನಿ ಶೆಟ್ಟರು ನಮ್ಮ ಟೀಚರು ಈ ವ್ಯಾಕ್ಯವನ್ನು ಹಂಗಾರೆ ಸೀನಿ ಶೆಟ್ಟರು ನಮ್ಮ ಟೀಚರ್ ಈ ವ್ಯಾಕ್ಯವನ್ನು ಸೀನಿ ಶೆಟ್ಟರು ನಮ್ಮ ಟೀಚರ್ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಇದನ್ನು ಯಾರು ಯಾರಿಗೆ ಯಾವಾಗ ಹೇಳ್ತಾರಂದ್ರೆ ತುಂಗಾ ದಿಕ್ಕೆ ತಮ್ಮ ಸ್ನೇಹಿತರಿಗೆ ಸೀನಿ ಶೆಟ್ಟರು ತನ್ನ ಪರಿಚಯದವರು ಎಂದು ಗೊತ್ತಾದಾಗ ಆ ಸಂದರ್ಭದಲ್ಲಿ ಹೇಳ್ತಾರೆ ಇನ್ನು ಮುಂಚೆ ಸಸಿಗಳನ್ನು ಕೀಳಾನ ಮುಂಚೆ ಸಸಿಗಳನ್ನು ಕೀಳೋಣ ಈ ವ್ಯಾಕ್ಯವನ್ನು ಸೀನ ಶೆಟ್ಟರು ನಮ್ಮ ಟೀಚರ್ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಯಾರಿಗೆ ಯಾವಾಗ ಹೇಳ್ತಾರಂದ್ರೆ ಸೀನ ಶೆಟ್ಟರು ಇದ್ದವರು ಮಕ್ಕಳಿಗೆ ಹೇಳ್ತರು ಮಕ್ಕಳು ಕಂಬಳಿ ಗೊಪ್ಪಿ ಹಾಕಿಕೊಂಡು ಗದ್ದೆಗಿಳಿದಾಗ ಆ ಸಂದರ್ಭದಲ್ಲಿ ಹೇಳ್ತರು ಇನ್ನು ಮೂರನೇದು ಇವತ್ತು ಪೂರ ಕಿತ್ತೆ ಹೋಗೋಣ ಇವತ್ತು ಪೂರ ಕಿತ್ತೆ ಹೋಗೋಣ ಈ ವ್ಯಾಕ್ಯವನ್ನು ಸೀನ ಶೆಟ್ಟರು ನಮ್ಮ ಟೀಚರ್ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಇದನ್ನು ಯಾರು ಯಾರಿಗೆ ಯಾವಾಗ ಹಾತಾರೆ ಅಂದರೆ ಮಕ್ಕಳು ಸೀನಿ ಶೆಟ್ಟರಿಗೆ ಸೀನ ಶೆಟ್ಟರು ಇವತ್ತಿಗೆ ಸಾಕು ನಾಳೆ ಓದುದು ಎಂದಾಗ ಆ ಸಂದರ್ಭದಲ್ಲಿ ಹೇಳಾಗ್ತದೆ ಕೈ ಎಲ್ಲಿಗೆ ಹೋತು ಕೈ ಎಲ್ಲಿಗೆ ಹೋತು ಈ ವ್ಯಾಖ್ಯೆಯನ್ನು ಸೀನ ಶೆಟ್ಟರು ನಮ್ಮ ಟೀಚರ್ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಇದನ್ನು ಯಶೋಧ ದಿಕ್ಕಿ ಉಳಿದ ಮಕ್ಕಳಿಗೆ ಹಾಡು ಹಾಡುವಾಗ ಸಂದರ್ಭದಲ್ಲಿ ಹೇಳಾಗ್ತದೆ ಇನ್ನು ಇನ್ನು ಮುಂದೆ ಭಾಷಾಭ್ಯಾಸದ ಚಟುವಟಿಕೆ ಪ್ರಶ್ನೋತ್ತರ ನೋಡೋಣ ಶಾಲೆಯಿಂದ ಹೊರಗೆ ನೀವು ಕಲಿಯಬಹುದಾದ ವಿಷಯಗಳನ್ನು ಪಟ್ಟಿ ಮಾಡಿರಿ ಶಾಲೆಯಲ್ಲಿ ಹೊರಗೆ ಕಲಿಯಬಹುದಾದ ವಿಷಯ ಅಂದಾಗ ವ್ಯವಸಾಯ ಹಾಡು ನಾಟಕ ಆಟಗಳು ಪೂಜೆ ಮಾಡುವುದು ಕತೆ ಗಾಡಿಗಳನ್ನು ಓಡಿಸುವುದು ಇನ್ನು ಈ ಕೆಳಗೆ ನೀಡಿರುವ ಪದಗಳಲ್ಲಿ ಬೇಸಾಯಕ್ಕೆ ಸಂಬಂಧಿಸಿದಂತಹ ಪದಗಳನ್ನು ಮತ್ತು ಶಾಲೆಗೆ ಸಂಬಂಧಿಸಿದಂತಹ ಪದಗಳನ್ನು ಪ್ರತ್ಯೇಕ ಮಾಡಿ ಪಟ್ಟಿ ಮಾಡಿರಿ ಗದ್ದೆ ಬೆಂಚು ಸಸಿ ಕಪ್ಪು ಹೊಲಗೆ ನಾಟಿ ಪೈರು ಪುಸ್ತಕ ಪೆನ್ನು ಜಮೀನು ಮೆಷ್ಟು ರೈತ ಕೆಸರು ಗಂಟೆ ತೆನೆ ಗೊಬ್ಬರ ಸಿಮೆಂಟ್ ಇಲ್ಲಿ ಬೇಸಾಯಕ್ಕೆ ಸಂಬಂಧಿಸಿದಂಥ ಪದಗಳು ಶಾಲೆಗೆ ಸಂಬಂಧಿಸಿದ ಪದಗಳನ್ನು ಪಟ್ಟಿ ಮಾಡಬೇಕಾಗಿದೆ ಬೇಸಾಯಕ್ಕೆ ಸಂಬಂಧಿಸಿದಂತಹ ಪದಗಳಂದಾಗ ಗದ್ದೆ ಸಸಿ ನಾಟಿ ಪೈರು ಜಮೀನು ರೈತ ಕೆಸರು ತೆನೆ ಮತ್ತು ಗೊಬ್ಬರ ಇನ್ನು ಶಾಲೆಗೆ ಸಂಬಂಧಿಸಿದಂಥ ಪದಗಳಂದಾಗ ಬೆಂಚು ಕಪ್ಪು ಹೊಲಿಗೆ ಪುಸ್ತಕ ಪೆನ್ನು ಮೇಷ್ಟ್ರು ಸೀಮೆ ಸುಣ್ಣ ಇನ್ನು ಇತರೆ ಭಾಷಾಭ್ಯಾಸದ ಪ್ರಶ್ನೋತ್ತರಗಳು ನೋಡೋಣ ಉದಾಹರಣೆಯಲ್ಲಿ ನೀಡಿರುವಂತೆ ಕೆಳಗಿನ ವ್ಯಾಖ್ಯೆಗಳಲ್ಲಿ ಸರ್ವನಾಮಗಳನ್ನು ಗುರುತಿಸಿ ಅವು ಯಾವ ರೀತಿ ಸರ್ವನಾಮಗಳೆಂದು ತಿಳಿಸಿ ಕಷ್ಟ ಬಂದಾಗ ನಾವು ಯಾರಿಗೂ ಸಹಾಯ ಮಾಡದಿದ್ದರೆ ನಮಗೆ ಯಾರೂ ಸಹಾಯ ಮಾಡಲಾರರು ಹಾಗಾದರೆ ಇಲ್ಲಿ ಬಯಕೆ ಮಾಡುವ ಸರ್ವನಾಮಗಳು ಯಾವಂದಾಗ ನಾವು ನಮಗೆ ಇವು ಸರ್ವನಾಮ ಉತ್ತಮ ಪುರುಷದಲ್ಲಿ ಬರ್ತಕ್ಕಂಥದ್ದು ನಾವು ನಮಗೆ ಸರ್ವನಾಮದಲ್ಲಿ ಉತ್ತಮ ಪುರುಷದಲ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದು ನೀನು ಸುಳ್ಳುಗಾರನೆಂದು ಗೊತ್ತಾದ ಮೇಲೆ ನೀನು ನಿಜ ಹೇಳಿದರೂ ನಿನ್ನನ್ನು ಯಾರೂ ನಂಬುವುದಿಲ್ಲ ನೀನು ನಿನ್ನನ್ನು ಇಲ್ಲಿ ಬಯಕೆ ಮಾಡುವ ಸರ್ವನಾಮಗಳು ಮಧ್ಯಮವಾಗಿರ್ತಕ್ಕಂಥದ್ದು ಮಧ್ಯಮ ಪುರುಷತ ಬರ್ತದೆ ಇನ್ನು ಅವನಿಗೆ ಅವನ ಅಕ್ಕ ಒಂದು ಪುಸ್ತಕ ಕೊಟ್ಟಳು ಇಲ್ಲಿ ಅವನಿಗೆ ಅವನ ಪ್ರಥಮ ಪುರುಷ ಬರ್ತಕ್ಕಂಥ ಪ್ರಥಮ ಪುರುಷ ಸರ್ವನಾಮ ಅವನು ತನ್ನ ಪುಸ್ತಕವನ್ನು ಬಹಳ ಮೆಚ್ಚಿಕೊಂಡನು ಅವನು ತನ್ನ ಪುಸ್ತಕವನ್ನು ಬಹಳ ಮೆಚ್ಚಿಕೊಂಡನು ಸರ್ವನಾಮ ತನ್ನ ಇಲ್ಲಿ ಸರ್ವನಾಮದಲ್ಲಿ ಆತ್ಮಾರ್ಥಕ ಸರ್ವನಾಮ ಬರ್ತದೆ ಆತ್ಮಾರ್ಥಕ ಸರ್ವನಾಮ ನಮ್ಮ ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಳ್ಳಬೇಕು ಇಲ್ಲಿ ನಮ್ಮ ನಾವೇ ಎಂಬ ಸರ್ವನಾಮ ಉತ್ತಮ ಪುರುಷ ಬರ್ತಕ್ಕಂಥ ಸರ್ವನಾಮ ಉತ್ತಮ ಪುರುಷ ಸರ್ವನಾಮ ನಾವು ಊರಿಗೆ ಹೋಗಿ ನಿಮ್ಮ ಸಾಮಾನುಗಳನ್ನು ಅವುಗಳಲ್ಲಿಟ್ಟಿರುವ ಪೆಟ್ಟಿಗೆಗಳನ್ನು ತರುತ್ತೇವೆ ಇಲ್ಲಿ ನಿಮ್ಮ ಅನ್ನೋದು ಮಧ್ಯಮ ಪುರುಷ ಸರ್ವನಾಮ ಆಗ್ತಕ್ಕಂಥದ್ದು ಇಷ್ಟು ಸೀನ್ ಸೆಟ್ಟು ನಮ್ಮ ಟೀಚರು ಈ ಘಟಕಕ್ಕೆ ಸಂಬಂಧಿಸಿದಂಥ ಅಭ್ಯಾಸದ ಪ್ರಶ್ನೋತ್ತರಗಳು ಕವಿಯ ಪರಿಚಯ ಮತ್ತು ಭಾಷಾಭ್ಯಾಸದ ಇತರೆ ಚಟುವಟಿಕೆಯ ಪ್ರಶ್ನೋತ್ತರಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳು ತಮಗೆ ದೊರೆಯಬೇಕಾದರೆ ತಪ್ಪದೇ ಪಾಕಲಿರ್ತಕ್ಕಂಥ ಬೆಲ್ ಐಕನ್ ಹತ್ತಿ ನಾನು ಮಾಡಿರ್ತಕ್ಕಂಥ ವಿಡಿಯೋಗಳು ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ಬೇರ್ತಾವಂತ ಹೇಳಿ ತಟ್ಟೆ ಕಿಟ್ಟು ನಾನು ಆಲ್